ಗಣಪತಿಯ ಆಗಮನವೆಂದರೆ ಸಾಕು, ವಿವಿಧ ಮಂಡಳಗಳಿಗೆ ಸಂತೋಷವೇ ಸಂತೋಷ, ಆನಂದವೇ ಆನಂದ. ನಗರ ಪರಿಸರದಲ್ಲಿ ನೆಚ್ಚಿನ ಗಣರಾಯನ ಆಗಮನಕ್ಕಾಗಿ ಅಲ್ಲಲ್ಲಿ ಮಂಟಪದ ಸಿದ್ಧತೆ ಭರ್ಜೇಲಿಯಲ್ಲಿ ಆರಂಭವಿದ್ದು, ಚಿಕ್ಕ ಚಿಕ್ಕ ಮಂಟಪದೊಂದಿಗೆ ಭಾರಿ ದೊಡ್ಡ ದೊಡ್ಡ ಮಂಟಪವನ್ನು ಕೂಡ ಹಾಕಲಾಗುತ್ತಿದ್ದು, ಗಣಪತಿಯ ಆಗಮನಕ್ಕಾಗಿ ಇನ್ನೂ 4-5 ದಿನಗಳೇ ಉಳಿದಿರುವುದರಿಂದ ಭರ್ಜರಿ ಈ ಮಂಟಪದ ಸಿದ್ಧತೆ ಆರಂಭವಿದ್ದು, ಈಗಾಗಲೇ ಕೊನೆಯ ಹಂತದಲ್ಲಿ ಬಂದಿರುವಂತಹ ಈ ಮಂಟಪ ಹೊಡೆಯುವಂತಹ ಸಿದ್ಧತೆಯಲ್ಲಿ 11 ದಿನ ಈ ಗಣಪತಿಯನ್ನು ಕೂಡಿಸಿ ಅದರಲ್ಲಿಯೂ ಶೃಂಗಾರವನ್ನು ಮಾಡುವಲ್ಲಿಯೂ ಕೂಡ ಈ ದೊಡ್ಡ ದೊಡ್ಡ ಮಂಡಳಗಳು ಮುಂದಾಗುತ್ತವೆ. ಗಣಪತಿಯನ್ನು ಕೂಡಿಸುವಂತಹ ಸ್ಟೇಜ್, ಅದರ ಪಕ್ಕದಲ್ಲಿ ರೋಷ್ನಾಯಿ ಅಂದರೆ ವಿವಿಧ ಮೂರ್ತಿಗಳನ್ನು ಇಟ್ಟು ಅದರ ಬಗ್ಗೆ ಕಥೆಯ ಮೂಲಕ ನಾಗರಿಕರಿಗೆ ಗಮನ ಸೆಳೆಯುವಂತಹ ಅನೇಕ ಸಿದ್ಧತೆ ಇವರದ್ದಾಗಿರುತ್ತದೆ. ಪಾರ್ವತಿ ಪರಮೇಶ್ವರನ ಮೂರ್ತಿ ಎದುರಿಗೆ ಇಲಿಯ ಮೇಲೆ ಕುಳಿತಿರುವಂತಹ ಗಣಪತಿ, ಆಕಳು, ಕಾವಲುಗಾರ, ಈ ರೀತಿ ಇಂತಹ ಅನೇಕ ವಿವಿಧ ಪ್ರಕಾರದ ಶೃಂಗಾರ ಕೂಡ ಈ ಮಂಟಪದಲ್ಲಿ ಮಾಡಲಾಗಿರುತ್ತದೆ. ಈ ಗಣಪತಿಯನ್ನು ಕೂಡಿಸಿರುವ ಮಂಟಪದಿಂದ 1.25 ಕಿಲೋಮೀಟರ್ದವರೆಗೆ ಬಿದಿರಿನಿಂದ ಕಟ್ಟಿಗೆಯನ್ನು ಕಟ್ಟುತ್ತಾ ಅಲ್ಲಿಯೂ ಕೂಡ ಲೈಟಿಂಗದ ಶೃಂಗಾರ ಮಾಡಲಾಗುತ್ತದೆ. ಸರ್ವ ನಾಗರಿಕರು ಸರತಿಯ ಸಾಲಿನಲ್ಲಿ ಬಂದು ಈ ರೋಷ್ನಯ್ಯನ್ನು ನೋಡುವಲ್ಲಿಯೂ ಕೂಡ ಸಾಕಷ್ಟು ಗದ್ದಲ ಮಾಡುತ್ತಾರೆ. ಒಟ್ಟಾರೆ ಹೇಳಬೇಕೆಂದರೆ ನಗರ ಪರಿಸರದಲ್ಲಿ ನೆಚ್ಚಿನ ಗಣರಾಯನ ಆಗಮನಕ್ಕಾಗಿ ವಿವಿಧ ಗಣೇಶೋತ್ಸವ ಮಂಡಳಗಳು ಮಂಟಪ ಹೊಡೆಯುವ ಸಿದ್ಧತೆಯಲ್ಲಿ ಮಗ್ನರಾಗಿದ್ದಾರೆ.